ನೋಡಿ ಸ್ನೇಹಿತರೆ, ಈಗ ನಾವು ಬಂದಿರುವಂತ ಸ್ಥಳ ಶಿಂಶಾಪುರ ಅಂತ, ಕೊಂಡದ ಮಾರಮ್ಮ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಇಡೀ ಏಷ್ಯಾದಲ್ಲೇ ಮೊದಲ ಬಾರಿ ವಿದ್ಯುತ್ ಅನ್ನು ತಯಾರಿಸುವಂತ ಜಾಗಕ್ಕೆ ನಾವು ಬಂದಿದೀವಿ. ಜಾಗ ಅದು ನಮ್ಗೆ ಹೆಮ್ಮೆ ವಿಷಯ ಅಂತಂದ್ರೆ, ಇಡೀ ಏಷ್ಯಾಗೆ ಮೊದಲನೇ ಸಾಲಿ ಅಂದ್ರೆ ಮೊದಲನೇ ಬಾರಿ ವಿದ್ಯುತ್ ಅನ್ನ ತಯಾರಿಸಿರುವಂತ ಜಾಗ ಕೊಂಡದ ಮಾರಮ್ಮ ಅಂತ ಒಂದು ಸ್ಥಳಕ್ಕೆ ಹೋಗ್ತಾ ಇದೀವಿ. ಆ ಸ್ಥಳದ ವಿಶೇಷತೆ ನಿಮ್ಗೆ ಹೋಗ್ತಾ ತಿಳಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ಆಪತ್ತಾಗಿರುವಂತ ಜಾಗ, ಎಷ್ಟು ಮೇಲ್ಗಡೆ ಹೇಳ್ತಾ ಇದೀವಿ. ಪರ್ಫೆಕ್ಟ್ ಡ್ರೈವರ್ ಇದ್ರೆ ಮಾತ್ರ ಈ ಸ್ಥಳಕ್ಕೆ ಬರಬೇಕು, ಇಲ್ಲಾಂದ್ರೆ ಬರಕ್ಕೆ ಹೋಗ್ಬೇಡಿ. ಅಷ್ಟು ಆಪತ್ತಾಗಿರುವಂತ ಜಾಗ ಇದು. ನೋಡಿ ಈ ಕಡೆಲ್ಲ ಫುಲ್ಲು ಪ್ರಪಾತ, ಹೆಚ್ಚು ಕಮ್ಮಿ ಇತ್ತು 1,500 ಅಡಿ ಹಳ್ಳ ಇದೈತೆ. ಅಷ್ಟು ಹಳ್ಳ ಈ ಕಡೆಲ್ಲ. ನೋಡಿ ನಾವು ಹೋಗ್ತಿರೋದು ತುಂಬಾ ಕಿರು ಜಾಗ, ತುಂಬಾ ಚಿಕ್ಕದಾಗಿರುವಂತ ಜಾಗ ನಾವು ಹೋಗ್ತಾರಂತ ಸ್ಥಳ. ನೋಡಿ ಸ್ನೇಹಿತರೆ, ವಿದ್ಯುತ್ ತಯಾರಿಸುವ ಜಾಗದಲ್ಲಿ ಇದು ಚಿಕ್ಕದು ಘಟಕ, ಶಿವನ ಸಮುದ್ರ ಹತ್ರ ದೊಡ್ಡ ಘಟಕ ಇದೆ. ನೋಡಿ ಎಷ್ಟು ಇಲ್ಲಿ ಎಷ್ಟು ಆಪತ್ತಾಗಿರುವಂತ ಜಾಗಗಳು, ತುಂಬಾ ಚಿಕ್ಕದಾದ ರಸ್ತೆಗಳು ಇದೆಲ್ಲ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಜಾಗ ಅಂತ. ಈಗ ಸ್ವಲ್ಪ ಬಿಸಿಲಿರೋದ್ರಿಂದ ಹಸಿರು ಸ್ವಲ್ಪ ಎಲ್ಲ ಕಮ್ಮಿ ಇದೆ, ಆದರೆ ನೋಡಿ ನಾವು ಹೋಗುವಂಥ ರಸ್ತೆ ಇದು. ಈ ಜಾಗದಲ್ಲಿ ನಾವು ಹೋಗ್ಬೇಕಾಗುತ್ತೆ. ಈಗ ನೋಡಿ ಸ್ನೇಹಿತರೆ, ಈ ಸ್ಥಳಕ್ಕೆ ಬಂದ್ರೆ ಬ್ರಿಟಿಷ್ ಅವರು ಕಚ್ಚಿರುವಂತ ಉಯ್ಯಾಲಿ ಸೇತುವೆ ಎಲ್ಲ ಇದೆ. ಎರಡುಗಡೆ ಹಿಂದ್ಗಡೆ ಕಸಿಗಳು ಅಲ್ಲಾಡಿಸ್ತಾ ಇದೆ ಎಲ್ಲ ನೋಡ್ಬೋದು. ಯಾವ ರೀತಿ ಒಳ್ಳೆ ಮಜಾ ಇರುತ್ತೆ, ಒಳ್ಳೆ ಅಡ್ವೆಂಚರ್ ಜಾಗ ಇದು. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೋಡಿ ಕೆರೆ ಹಂಗೆ ನೋಡಿ ಎಷ್ಟು ಹಳ್ಳ ಇದೆ ಅಂತ, ತುಂಬಾ ಹಳ್ಳ ಇದೆ ಇಲ್ಲಿ. ಅದನ್ನೆಲ್ಲ ಗ್ಯಾಪ್ ನೋಡಿ, ಅಲ್ಲಿಗೆಗಳೆಲ್ಲ ಕಿತ್ತೋಗಿದೆ ಇಲ್ಲಿ ನೋಡ್ಬೋದು, ಅಳಗೆಗಳೆಲ್ಲ ಕಿತ್ತೋಗಿದೆ ಇಲ್ಲೆಲ್ಲ. ಫುಲ್ಲು ತುಂಬಾ ಜೋಪಾನವಾಗಿ ಇಲ್ಲಿ ಬರ್ಬೇಕಾಗುತ್ತೆ ಈ ಜಾಗಕ್ಕೆಲ್ಲ. ತುಂಬಾ ಅಡ್ವೆಂಚರ್ ಆಗಿ ತುಂಬಾ ಚೆನ್ನಾಗಿದೆ ಜಾಗ ಮಾತ್ರ. ಹಿಂದೆ 4 ಕಥೆಗಳು ಅಲ್ಲಾಡಿಸ್ತಾ ಇದೆ ನೋಡ್ಬೋದು. ಒಂದು ಎಷ್ಟು ಚೆನ್ನಾಗಿದೆ ಜಾಗ ಇಲ್ಲಿ ನೋಡಿ. ಒಂದು ಸ್ವಲ್ಪ ಏನಾದ್ರು ಏ ಮಾಡಿದ್ರೆ ಹಳ್ಳಕ್ಕೆ ಹೋಗ್ತಾ ಇರೋದು ಅಷ್ಟೇನೆ. ನಿಂತ್ಕೊಂಡು ನೋಡಿ, ಈ ಸ್ಥಳದಲ್ಲಿ ತುಂಬಾ ಹೆಂಗಸರು ಸಹ ಬರ್ತಾರೆ ದೇವಸ್ಥಾನಕ್ಕೆ. ತುಂಬಾ ಅದ್ಭುತವಾಗಿರುವಂತ ಸ್ಥಳ ಇದು, ಒಳ್ಳೆ ಅಡ್ವೆಂಚರ್ ಆಗಿರುತ್ತೆ ನೋಡಿ. ಎಷ್ಟೊಂದು ಜನ ಹೋಗ್ತಾ ಇದಾರೆ ಮುಂದ್ಗಡೆ. ಸುಮಾರು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಅಮ್ಮ ನೀವು ಇಲ್ಲಿ? ತುಂಬಾ ಪವರ್ಫುಲ್ ಆ ದೇವ್ರ ಇದು. ಇಲ್ಲಿ ಸುಮಾರು ಯಾವ ಊರಿಂದ ಬರ್ತಾರೆ ಜನ ತುಂಬಾ ಇಲ್ಲಿ ಬರ್ತಾರೆ? ಯಾವ ರೀತಿ ಭೇದ ಭಾವ ಇಲ್ಲ, ತುಂಬಾ ಚೆನ್ನಾಗಿದೆ. ಕಾಡ್ ಮಧ್ಯೆ ಇರೋದು ಇಲ್ಲಿ, ಒಟ್ಟಲ್ಲಿ ಫ್ಯಾಮಿಲಿ ಎಲ್ಲ ಬಂದು ಹೋಗ್ಬೋದು ಅಂತ. ನೋಡಿ ಎಷ್ಟು ಜನ ಮಕ್ಕಳನ್ನೆಲ್ಲ ಕರ್ಕೊಂಡು ತುಂಬಾ ಜನ ಬರ್ತಾ ಇದೆ ಇಲ್ಲಿ. ತುಂಬಾ ಅರಣ್ಯ ಪ್ರದೇಶ, ಅದ ತುಂಬಾ ಚೆನ್ನಾಗಿದೆ ಪ್ಲೇಸ್. ಸರ್ ಎಷ್ಟು ವರ್ಷ, ಸುಮಾರು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ನಾವು ಒಂದು 20 ವರ್ಷದಿಂದ ಬರ್ತೀವಿ. ನಿಮ್ದು ಒಂಥರ ಮನೆ ದೇವ್ರ ತರನ ಇಲ್ಲಿ? ವರ್ಷ ವರ್ಷ ಬರ್ತೀವಿ. ಇವಾಗ ಒಂದು ತಿಂಗಳು ಇಲ್ಲಿ ವಿಶೇಷತೆ. ಇಲ್ಲಿ ಮಾಮೂಲಿ ಕೋಳಿ ಕುರಿ ಈ ಥರ ತಂಬಿಟ್ಟು ಸೇವೆ ಇಲ್ಲಿ. ಫ್ಯಾಮಿಲಿ ಈ ಥರ ಎಲ್ಲ ಬರ್ತಾರೆ ಇಲ್ಲಿ. ಲೇಡೀಸ್ ಎಲ್ಲ ಬರ್ಬೋದಾ? ಸೇಫ್ಟಿ ಇದೆಯಾ ಇಲ್ಲೆಲ್ಲ? ಅರಣ್ಯ ಪ್ರದೇಶ ಅಂತಾರೆ. ಹಾಂ, ಜೊತೆಲಿ ಬಂದು ಬಿಡೋದಿಲ್ಲ, ಒಬ್ಬರಿಬ್ರು ಬಂದರೆ ಬಿಡೋದಿಲ್ಲ. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ತುಂಬಾ ಜನ ಬಂದಿದ್ದಾರೆ. ಇಲ್ಲಿ ತಂಬಿಟ್ಟು ಸೇವೆನೂ ನಡೆಯುತ್ತೆ ಸ್ನೇಹಿತರೆ. ನೋಡಿ ತುಂಬಾ ಜನ ಹೆಂಗಸರು ಮಕ್ಕಳು ಎಲ್ಲ ಬರ್ತಾ ಇದಾರೆ, ಬಹಳಷ್ಟು ಜನ ನೋಡಿ ಸ್ನೇಹಿತರೆ. ಎಷ್ಟು ಕಷ್ಟ ಆದ್ರು, ಬಿಸಿಲಲ್ಲು ಕಾಲು ಸುಡ್ತಿದ್ರು ಪಾಪ, ದೇವ್ರ ದರ್ಶನಕ್ಕೆಲ್ಲ ಹೋಗ್ತಾ ಇದಾರೆ ಜನ. ಕೊಳ್ಳೆಯಿಂದ ಮಂಡ್ಯ ಮಳವಳ್ಳಿ ಆ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಇಲ್ಲಿ ನೋಡ್ಬೋದು. ಇಲ್ಲಿ ಕಡೆಯದಾಗಿ ಸ್ನೇಹಿತರೆ, ಕೊಂಡದ ಮಾರಮ್ಮ ಸ್ಥಳಕ್ಕೆ ಬಂದಿದ್ದೀವಿ. ಎಷ್ಟೇ ಬಿಸಿಲಿದ್ರು ಭಕ್ತಾದಿಗಳು ಬಂದು ನೋಡಿ, ಎಷ್ಟೊಂದು ಜನ ಬಂದಿದ್ದಾರೆ ಇಲ್ಲಿ. ಕಡೆಯದಾಗಿ ಸ್ನೇಹಿತರೆ, ಕೊಂಡದ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ. ತುಂಬಾ ಬಿಸಿಲು, ಹೋಗಕ್ಕಾಗಲ್ಲ. ಫೈನಲ್ ರೀಚ್ ಆಗಿ
ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ. ತುಂಬ ಅದ್ಭುತವಾಗಿದೆ ಸ್ಥಳ ಮಾತ್ರ. ಆ ನೀರಲ್ಲಂತೂ ಆಡೋದು ತುಂಬ ಚೆನ್ನಾಗಿದೆ ಪ್ಲೇಸಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಹಳ್ಳಿ ಮನೆ ಅವ್ರಿಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ನೀಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.